whatever. ಟೇಸ್ಟ್ ಚೆನ್ನಾಗಿದೆ. ಆಮೇಲೆ ಕಾರ್ನಲ್ಲಿ ಬಂದ ಕಾರ್ನಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು, ಟೂ ವೀಲರ್ ನಲ್ಲಿ ಬರ್ಬೋದು. ಇವಾಗ ನೋಡಿ ಪಾರ್ಸಲ್ ತಗೊಂಡೋಗ್ತಾ ಇದ್ದೀವಿ. ಒಬ್ರು ತುಂಬಾ ಟೇಸ್ಟಿಯಾಗಿ ದೋಸೆ ಮಾಡ್ತಿದ್ದಾರೆ, ಸೊ ಎಲ್ಲಾರು ಬಂದು ಆ ರುಚಿ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಗೆಲ್ಲ ಸ್ವಾಗತ. ಸೊ ಈಗ ನಾನು ಬಂದಿರುವಂಥದ್ದು ದೋಸೆ ಅಡ್ಡ. ಆದರೆ ಇದು ಬೆಳಿಗ್ಗೆ 3 ಗಂಟೆಗಲ್ಲ, ಇವಾಗ ನೈಟ್ ಆಲ್ರೆಡಿ 10 ಗಂಟೆ ಆಗಿದೆ. ಸೊ ಈಗ ಬಂದಿದ್ದೀನಿ. ಸೊ ಇಲ್ಲಿ ನೈಟ್ 10 ಗಂಟೆಗೂ ಕೂಡ ಊಟ ಸ್ಟಾರ್ಟ್ ಆಗುತ್ತೆ, ಅಂದರೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು 11:30 ಗಂಟೆವರೆಗೂ ಇರುತ್ತೆ. ಸೊ ಬನ್ನಿ ಹೋಗೋಣ. ದೋಸೆ ಎಲ್ಲ ಇದೆ, ಘೀ ಮಸಾಲೆ ದೋಸೆ ಎಲ್ಲ ಸಿಗುತ್ತೆ. ಹೋಗಿ ಟೇಸ್ಟ್ ಮಾಡೋಣ, ಬನ್ನಿ. ದೋಸೆ ಯಾರಿಗೆ ಆಯ್ತು ಅಲ್ಲಿ ನೋಡಿ ಮೇಡಮ್, ದೋಸೆ ಲೈನ್ ಹಾಕ್ಬೇಕೇನಾ? ಲೈನ್ ಮಸಾಲೆನಾ? ಗಾಳಿ ಬರ್ತದೆ. ಒಂದು ನಿಮಿಷ ಸ್ವಲ್ಪ. ಮಾಡಿ
ಊಟ ಇಲ್ಲಿ ಕೊಟ್ಟೆ. ದೋಸೆ ಪಾರ್ಸಲ್ ಎಷ್ಟು ಸರ್? ಒಂದು ದೋಸೆ ಪಾರ್ಸಲ್ ಸಿಕ್ತು. ಒಬ್ರು ತುಂಬಾ ಟೇಸ್ಟಿಯಾಗಿ ದೋಸೆ ಮಾಡ್ತಿದ್ದಾರೆ, ಸೊ ಎಲ್ಲರೂ ಬಂದು ಆ ರುಚಿ ನೋಡಿ ಬರ್ತಾ ಇರ್ತೀವಿ. ಹಂಗೆ ವೀಕೆಂಡು ಇಲ್ಲ ಫ್ರೀ ಇದ್ದಾಗೆ ಬರ್ತಾ ಇರ್ತೀವಿ. ಹಂಗೆ ದೋಸೆ ಚೆನ್ನಾಗಿರುತ್ತೆ ಮತ್ತೆ ತಟ್ಟೆ ಇಡ್ಲಿ ಎಲ್ಲ ಚೆನ್ನಾಗಿ ಟೇಸ್ಟ್ ಅನ್ಸುತ್ತೆ ನಮಗೆ. ಕಂಪೇರ್ ಮಾಡಿದ್ರೆ ಔಟ್ ಸೈಡ್ಗಿಂತ ಸ್ವಲ್ಪ ನಮ್ಮ ಫುಡ್ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ನಮಗೆ. ನಾವೆಲ್ಲ ನಮ್ಮ ಬಳ್ಳಾರಿ ಸ್ಪೈಸಿ ಫುಡ್ ನಮಗೆ ಜಾಸ್ತಿ ಇಷ್ಟ ಅಲ್ಲ. ಕಂಪೇರ್ ಮಾಡಿದ್ರೆ ಅದೇ ಥರನೇ ನಮಗೆ ಇದು ಅನ್ಸುತ್ತೆ. ರೋಡ್ ಯೋಗ ನೈಟ್ ಟೈಮ್ ಕಮ್ಮಿ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿ ಜಾಸ್ತಿ ತುಂಬ ಕ್ರೌಡ್ ಇರುತ್ತೆ. ತುಂಬ ಕ್ರೌಡ್ ಇರುತ್ತೆ, ಸ್ವಲ್ಪ ಫೇಮಸ್ ಇದು. ಓಕೆ, ಚೆನ್ನಾಗಿರುತ್ತೆ ಒಂದು ಸರ್ ಎಲ್ಲರೂ ಬಂದು ಒಂದು ಟೇಸ್ಟ್ ಟ್ರೈ ಮಾಡ್ಬೇಕಂತ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಸರೌಂಡಿಂಗಲ್ಲೆಲ್ಲ ಅಂತ ಈ ಥರ ಫುಡ್ ಸಿಗಲ್ಲ. ಒಳ್ಳೆ ಸ್ಟ್ರೀಟ್ ಫುಡ್ ಇದೆ, ಆ್ಯಕ್ಚುಲಿ ಹೈಜಾನಿಕ್ ಹೈಜಾನಿಕ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಫುಡ್ಡು ಚೆನ್ನಾಗಿರುತ್ತೆ. ನನ್ನ ಹೆಸರು ಗೌತಮ್ ಅಂತ, ಇದು ಆಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಸೊ ಫ್ರೀಕ್ವೆಂಟ್ ಆಗಿ ಬರ್ತಾ ಇರ್ತೀವಿ ಈ ಕಡೆಗೆ. ಹಾಂ, ಬರ್ತಾ ಇರ್ತೀವಿ. ಸೊ ಯಾರನ್ನ ಕರ್ಕೊಂಡ್ಬರ್ತೀಯ ಯಾವಾಗಲೂ? ಡ್ಯಾಡಿ. ಸೊ ಔಟ್ ಸೈಡ್ ಫುಡ್ ಆದ್ರೂ ಕೂಡ ಅಲೋವ್ ಮಾಡ್ತಾ ಇದಾರೆ ಇಲ್ಲಿ. ಓಕೆ, ನಾವೇನಂದ್ರೆ ಸಾಯಂಕಾಲದಷ್ಟು ಆರಾಮಾಗಿ ಹೋಟೆಲಲ್ಲಿ ಕುತ್ಕೊಂಡು ತಿನ್ನೋದಕ್ಕಿಂತಲೂ ಒಂದು ಓಪನ್ ಏರ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂಥರ ಜಾಗ ಸ್ವಲ್ಪ ನೀಟಾಗಿದೆ ಇದು. ಹೌದು, ಆಮೇಲೆ ಟೇಸ್ಟು ಚೆನ್ನಾಗಿದೆ. ಆಮೇಲೆ ಕಾರ್ನಲ್ಲಿ ಬಂದಾಗ ಕಾರ್ನಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು, ಟೂ ವೀಲರ್ನಲ್ಲಿ ಬರ್ಬೋದು. ಇವಾಗ ನೋಡಿ ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀವಿ. ಪಾರ್ಸಲ್ ತೊಗೊಂಡಿದ್ದೀರ? ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂಥರ ಔಟ್ಲ ಇದು ಮಾಡೋಂಗಿದ್ರೆ ಬಂದು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ನಿಮಗೆ ದರ್ಶಿನಿಗಳಿಗೆ ಏನು ಟೇಸ್ಟ್ ಸಿಗುತ್ತೆ ಅದಕ್ಕಿಂತ ಚೆನ್ನಾಗೇ ಸಿಗುತ್ತೆ. ಆಮೇಲೆ ಇನ್ನೊಂದೇನು ನಮಗೆಲ್ಲ ಕಾಣುತ್ತೆ ಅವ್ರು ಏನೇನು ಆಗ್ತಾ ಇರ್ತಾರೆ. ಹೌದು, ಏನನ್ನ ಇದು ಮಾಡ್ತಾ ಇರ್ತಾರೆ ಅದೆಲ್ಲ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ನಿಮ್ಮ ದೋಸೆ ಅಡ್ಡ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಅಂದರೆ ಇವಾಗ ನೈಟ್ ಟೈಮ್, ಸೊ ಏನ್ ಸರ್ ಲೈಕ್ ನೈಟ್ ಕೂಡ ಶುರು ಮಾಡಿದೀರಾ ಅಥವಾ ಹೇಗೆ? ನೈಟ್ ಒನ್ ಇಯರ್ ಇಂದ ಮಾಡ್ತೀವಿ. ನೈಟ್ ಆಲ್ರೆಡಿ ಒನ್ ಇಯರ್ ಇಂದ ಇದೆಯಾ? ಓಕೆ ಓಕೆ. ಟೈಮಿಂಗ್ಸ್ ಸಂಜೆ 8 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 11:30 ಓಕೆ. ಅಲ್ಲಿವರೆಗೂ ದೋಸೆ ಎಲ್ಲ ಸಿಗುತ್ತೆ? ದೋಸೆ ಕಂಪಲ್ಸರಿ 11:30 ಇದ್ದೇ ಇರುತ್ತೆ. ಓಕೆ, ಸೊ ನೈಟ್ ಏನ್ ಮೆನು ಸರ್? ಮಸಾಲ ದೋಸೆ, ಇಡ್ಲಿ ವಡೆ, ರೈಸ್ ಬಾತ್. ಓಕೆ, ಲೆಮನ್ ರೈಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ಲೆಮನ್ ರೈಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ಇದು ಲೊಕೇಶನ್ ಒಂದು ಹೇಳ್ಬಿಡಿ ಸರ್. ದೇವಗೌಡ ಪೆಟ್ರೋಲ್ ಬಂಕ್ ಸಿಗ್ನಲ್, ಅಲ್ಲೇ ಸಿಗ್ನಲ್ ಅಲ್ಲೇ ಕಾಣುತ್ತೆ ಪೆಟ್ರೋಲ್ ಬಂಕ್ ಆಪೋಸಿಟ್. ಓಕೆ, ರಜಾಗಳೇನಾದರೂ ಮಾಡ್ತೀರಾ? ರಜಾ ಮಾಡೋದಿಲ್ಲ ಸರ್. ರಜಾ ಇಲ್ಲ, ಯಾವುದೇ ಕಾರಣಕ್ಕೂ ರಜಾ ಮಾಡೋಲ್ಲ. ರಜಾ ಮಾಡಲ್ಲ. ಓಕೆ, ಲೈಕ್ ಮಾರ್ನಿಂಗ್ ಬೆಳಿಗ್ಗೆಗೂ ಅಥವಾ ಮತ್ತು ಈಗ ರಾತ್ರಿಗೂ ಏನು ಡಿಫ್ರೆನ್ಸ್ ಇದೆ ಸರ್ ಮೆನುವಲ್ಲಿ? ಏನು ಡಿಫ್ರೆನ್ಸ್ ಇಲ್ಲ ಮೆನುವಲ್ಲಿ, ಏನು ಡಿಫ್ರೆನ್ಸ್ ಇಲ್ಲ. ಅಂದರೆ ರೈಸ್ ಪಾತ್ ಒಂದು ಚೇಂಜ್ ಆಗ್ತಾ ಇರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.